ನೀವು ನೋಡಿದ್ರೆ ಎಲ್ಲ ತುಂಬ ಹೊತ್ತು ಓಡಾಡಿಸ್ತರು, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಏನೋ ಕೇಳ್ತಾರೆ ಅಂದರೆ ಗಾಡಿ ಬಗ್ಗೆ ಕೇಳ್ತಾರೆ ಜಾಸ್ತಿ. ಸೊ ಅವ್ರು ಕೇಳಿದ್ರು ಎಲ್ಲಿಂದ ಬರ್ತಾರೀರಾ ಅಂತ. ಸರ್ ಬೆಂಗಳೂರಿಂದ ಅಂದೆ. ಆಮೇಲಿಂದ ಇಮಿಷನ್ ಇರಲಿಲ್ಲ, ಇಮಿಷನ್ ಇತ್ತು ಬಟ್ ಅದು ಎಕ್ಸ್ಪೈರ್ ಆಗ್ಬಿಟ್ಟೈತೆ, ನಾನು ನೋಡ್ಕೊಂಡೇ ಇಲ್ಲ. ನಾನು ಈ ತಿಂಗಳು ಐತೆ, ನೆಕ್ಸ್ಟ್ ತಿಂಗ್ಳು ಆಗಸ್ಟಲ್ಲಿ ಎಕ್ಸ್ಪೈರ್ ಆಗುತ್ತೆ ಅಂದ್ಕೊಂಡೆ. ಆಮೇಲೆಯಿಂದ ಅದೆಲ್ಲ ತೋರಿಸಿ ಆ ಸಿ ಕಡೆ ಎಲ್ಲ ಚೆಕ್ ಮಾಡಿದ್ರು, ಪಿನ್ ಟು ಪಿನ್ನು. ಬರೀ ಏನೋ ಕರ್ನಾಟಕ ಗಾಡಿನೇ ಹಾಕೊಂಡ್ರಪ್ಪ, ಬೇರೆ ಗಾಡಿನೆಲ್ಲ ಬಿಟ್ಬಿಟ್ರು. ಹೂಗಣ ಹೆಲ್ಮೆಟ್ ನೋಡಿದ್ಕೇನೆ ಅವ್ರು ಬೇಡ ಅಂದಿದ್ದು, ಫೈನು ಕ್ಯಾಮ್ರಾ ಆನ್ ಆಗಿತ್ತಲ್ವ ಅದಕ್ಕೆ. ನಮ್ಮ ಹುಡುಗರು ಎಷ್ಟು ತೊಗೊಂಡ್ರು ಅದಕ್ಕೆ 10,000 ಇಮಿಷನು ಹಂಗೆ ಹಿಂಗೆ ಅಂದರು. ಆಮೇಲಿಂದ ಹಂಗೆ ಮಾತಾಡಿದ್ರು. ಆಮೇಲೆ ಎಲ್ಲಿಂದ ಬರ್ತಾರೀರ ಅಂದರು ಬೆಂಗಳೂರು. ಕ್ಯಾಮ್ರಾ ನೋಡ್ಬಿಟ್ಟು ಹೆಲ್ಮೆಟ್ ಬಿಚ್ಬಿಟ್ಟು ಬಾ ಅಂದ್ರೆ ತಗೊಂಡಿಲ್ಲ, ಬರೀ ಕರ್ನಾಟಕ ಗಾಡಿ ಹಾಕ್ಕೊಂಡವ್ರೆ ಬಿಡಿ, ನಮ್ಮದು ತಪ್ಪಿತ್ತು. ಬಟ್ ಅದು ಡಾಕ್ಯುಮೆಂಟ್ಸ್ ಬೇಕು. ಹೆಲ್ಮೆಟ್ ರಿಮೂವ್ ಮಾಡಿ, ಕ್ಯಾಮ್ರಾ ನೋಡಿದ್ರಲ್ಲ ಅದಕ್ಕೆ ಹೆಲ್ಮೆಟ್ ತೆಗಿ. ಹಾಂ, ಒಂದು ನಿಮಿಷ. ಸೊ ಅವ್ರು ಕೇಳಿದ್ರು ಎಲ್ಲಿಂದ ಬರ್ತಾರೀರಾ ಅಂತ. ಸರ್ ಬೆಂಗಳೂರಿಂದ ಅಂದೆ. ಆಮೇಲಿಂದ ಇಮಿಷನ್ ಇರಲಿಲ್ಲ, ಇಮಿಷನ್ ಇತ್ತು ಬಟ್ ಅದು ಎಕ್ಸ್ಪೈರ್ ಆಗ್ಬಿಟ್ಟೈತೆ, ನಾನು ನೋಡ್ಕೊಂಡೇ ಇಲ್ಲ. ನಾನು ಈ ತಿಂಗ್ಳು ಐತೆ, ನೆಕ್ಸ್ಟ್ ತಿಂಗ್ಳು ಆಗಸ್ಟಲ್ಲಿ ಎಕ್ಸ್ಪೈರ್ ಆಗುತ್ತೆ ಅಂದ್ಕೊಂಡೆ. ಆಮೇಲಿಂದ ಅದೆಲ್ಲ ತೋರಿಸಿ ಆ ಸಿ ಕಡೆ ಎಲ್ಲ ಚೆಕ್ ಮಾಡಿದ್ರು, ಪಿನ್ ಟು ಪಿನ್ನು. ಬರೀ ಏನೋ ಕರ್ನಾಟಕ ಗಾಡಿನೇ ಹಾಕ್ಕೊಂಡ್ರಪ್ಪ, ಬೇರೆ ಗಾಡಿನೆಲ್ಲ ಬಿಟ್ಬಿಟ್ರು ಬಿಡಿ. ಆಮೇಲಿಂದ ಕಟ್ಟಬೇಕು 10,000 ಇಮಿಷನು ಹಂಗೆ ಹಿಂಗೆ ಅಂದರು. ಆಮೇಲಿಂದ ಹಂಗೆ ಮಾತಾಡಿದ್ರು. ಆಮೇಲೆ ಎಲ್ಲಿಂದ ಬರ್ತಾರೀರ ಅಂದರು ಬೆಂಗಳೂರು ಸರ್ ಅಂದರು. ಆಯಿತು ಆಯ್ತು ಬಿಡ್ರಿ ಅಂತ ಹೇಳ್ಬಿಟ್ಟು ಕಳಿಸ್ರು. ಮುಂದೆ ಎಲ್ಲ ನಾನು ಇಮಿಷನ್ ಮಾಡಿಸ್ಕೊಂಬಿಡ್ತೀನಿ. ಆ್ಯಕ್ಚುಲಿ ಅದು 15 ಡೇಸ್ ಒಳಗಡೆ ಇರುತ್ತೆ, ಬಟ್ ಏನು ಇಶ್ಯೂ ಇರೋಲ್ಲ. ಬಟ್ ಆದರೆ ಇವ್ರದೇ ಒಂಥರ ರೂಲ್ಸ್ ಇರುತ್ತವ, ಬೇರೆ ಗಾಡಿ ಎಲ್ಲ ಬಿಟ್ಬಿಡ್ತಾರೆ, ಬರೀ ಈ ಕರ್ನಾಟಕ ಗಾಡಿ ಹಾಕ್ಕೊಂಡ್ರು ಅವರು. ಆಯ್ತು ಬಿಡಿ, ಏನು ತೊಂದರೆ ಏನಿಲ್ಲ. ಸದ್ಯಕ್ಕೆ ನೀವು ನೋಡಿದ್ರೆ ಎಲ್ಲ ತುಂಬ ಹೊತ್ತು ಓಡಾಡಿಸ್ರು, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಏನೋ ಕೇಳ್ತಾರೆ ಅಂದರೆ ಗಾಡಿ ಬಗ್ಗೆ ಕೇಳ್ತಾರೆ ಜಾಸ್ತಿ. ಎಲ್ಲಿಂದ ಬರ್ತಾರೆ ಇಲ್ಲ, ಈ ಗಾಡೀಲಿ ಯಾಕೆ ಬಂದೆ, ಹಂಗೆ ಹಿಂಗೆ ಬಿಡಿ, ಏನು ತೊಂದರೆ ಇಲ್ಲ. ಸದ್ಯಕ್ಕೆ ನೀನು ಡೈರೆಕ್ಟ್ ಬಂದೀಪುರಲ್ಲಿ ಸಿಗೋಣ, ಇಮಿಷನು ಅಲ್ಲೆಲ್ಲ ನಾನು ಸಿಕ್ಕರೆ ಮಾಡಿಸ್ಕೊಂಬಿಡ್ತೀನಿ. ಆ್ಯಕ್ಚುಲಿ ಅದು 1 ವೀಕ್ ಇರುತ್ತೆ, ನಾವು ಮಾಡಿಸ್ಕೊಳೋದು, ಅದೇನು ತೊಂದರೆ ಏನಿರಲ್ಲ. ಆದರೆ ಏನೋ ಅಪ್ಪ, ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಬಂದೀಪುರ, ಡೈರೆಕ್ಟ್ ಬಂದೀಪುರ ಸಿಕ್ಬಿಡ. ನಮ್ಮ ಹುಡುಗರು ಕಾಯ್ತಾರೆ. ಹೂಗಣ ಹೆಲ್ಮೆಟ್ ನೋಡಿದ್ಕೇನೆ ಅವ್ರು ಬೇಡ ಅಂದಿದ್ದು, ಫೈನು ಕ್ಯಾಮ್ರಾ ಆನ್ ಆಗಿತ್ತಲ್ವ ಅದಕ್ಕೆ. ನಮ್ಮ ಹುಡುಗರು ಎಷ್ಟು ತೊಗೊಂಡ್ರು ಅಂತ ಕೇಳ್ತಾ, ತಗೊಂಡಿಲ್ಲ, ಬರೀ ಈ ಕರ್ನಾಟಕ ಗಾಡಿ ಹಾಕ್ಕೊಂಡವ್ರೆ ಬಿಡಿ, ನಮ್ಮದು ತಪ್ಪಿತ್ತು. ಬಟ್ ಅದು ನನಗಿನ್ನ ಟೈಮ್ ಆಯ್ತು ಅನಿಸುತ್ತೆ. ಅದೇ ಅದೇನೋ ಅಪ್ಪ, ಏನೇನೋ ರೂಲ್ಸ್ ಹೇಳಿದ್ರು, ಇನ್ನು ಗಾಡಿ ಬಗ್ಗೆ ಕೇಳಿದ್ರು, ಮತ್ತು ಇಷ್ಟ ಹಳೆ ಗಾಡೀಲಿ ಯಾಕೆ ಬರ್ತಾರೆ, ಬೇರೆ ಹೊಸ ಗಾಡೀಲಿ ಬರ್ಬೋದಲ್ಲ, ಏನೋ ಕೇಳಿದ್ರಪ್ಪ ಬಿಡಿ. ನೋಡಿದ್ರಲ್ಲ ನೀವೇ ಎಷ್ಟೊತ್ತು ಆಟಾಡಿಸ್ತಿರೋ ಅಂತ.